ಅಫ್ಸಲ್ಪುರ ತಾಲೂಕಿನ ಚೀಣಮಗೇರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ನೀಡುತ್ತಿದ್ದ ಸಂದರ್ಭದಲ್ಲಿ ಸುಡುವ ಸಾಂಬಾರಿನಲ್ಲಿ ಬಿದ್ದು ನಲವತ್ತೈದು ಶೇಕಡಾ ಪ್ರತಿಶತ ದೇಹ ಸುಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದ ವಿದ್ಯಾರ್ಥಿನಿ ಮಹಾಂತಮ್ಮ ದೂರದ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಜರುಗಿದ್ದು ಸ್ವಗ್ರಾಮ ಚೀಣಮಗೇರ ಗ್ರಾಮಕ್ಕೆ ಶವ ತಂದು ಅಂತ್ಯಸಂಸ್ಕಾರ ಮಾಡಲಾಗಿದೆ ಶವ ತಂದ ಕೆಲವೇ ಗಂಟೆಗಳಲ್ಲಿ ಚೀಣಮಗೇರ ಗ್ರಾಮಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯ ತರುಣುಂ ಎಸ್ಪಿ ಶ್ರೀನಿವಾಸುಲು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಅಫ್ಸಲ್ಪುರ ತಾಲೂಕು ತಹಶೀಲ್ದಾರ ಸಂಜೀವ್ ಕುಮಾರ್ ದಾಸರ್ ಶಾಸಕ ಎಂವೈ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರು ಸೇರಿದಂತೆ ರಾಜಕೀಯ ಮುಖಂಡರು ಸ್ಥಳಕ್ಕೆ ಧಾವಿಸಿ ಬಾಲಕಿಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದರು ನಂತರ ಮೃತಪಾಲಕಿಯ ತಾಯಿಗೆ ಪರಿಹಾರ ರೂಪದಲ್ಲಿ ಸರ್ಕಾರಿ ನೌಕರಿ ವಾಸಿಸಲು ಮನೆ ಮಂಜೂರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ನಗದು ರೂಪದಲ್ಲಿ ನೀಡಲಾಗಿದೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸುಮಾರು ಐವತ್ತು ಲಕ್ಷ ನೀಡುವ ಭರವಸೆಯನ್ನ ಶಾಸಕ ಎಂವೈ ಪಾಟೀಲ್ ನೀಡಿದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಮೃತ ಮಗುವಿನ ತಾಯಿಯ ಜೀವನೋಪಾಯಕ್ಕಾಗಿ ನಾಲ್ಕು ಎಕರೆ ಜಮೀನನ್ನು ನೀಡುವ ಭರವಸೆಯನ್ನ ನೀಡಲಾಯಿತು